ಹಬ್ಬದ ಶುಭಾಶಯಗಳು ಹಾಗೂ ನಮಸ್ಕಾರಗಳು. ಎಲ್ಲರ ಪ್ರೀತಿಯ ಡ್ಯಾಡಿ, ಮಾತಿಗೆ ಮೆರಗು ನೀವು, ತಾಳ್ಮೆಗೆ ತಳಹದಿ ನೀವು, ಅಂತರಂಗದ ತುಂಬೆಲ್ಲ ಅಂತಃಕರಣವನ್ನು ತುಂಬಿಕೊಂಡ ಅಪ್ಪಾಜಿ, ನಿಷ್ಕಲ್ಮಶ ಮನಸ್ಸು, ಪ್ರೀತಿಗೆ ಮೀರಿದ ಪವಿತ್ರತೆ, ತಾಳ್ಮೆಯ ಪ್ರತೀಕ, ಎಲ್ಲ ಮೊಮ್ಮಕ್ಕಳ ಪ್ರೀತಿಯ ತಾತ. ಕಾಲಚಕ್ರಕ್ಕೆ ಸರಿಯಾಗಿ ಅದರ ವೇಗಕ್ಕೆ ತಕ್ಕಂತೆ ಬೇಗನೆ ಹೊಂದಿಕೊಂಡಂತೆ ನೀವು ಗಾಡಿಯಲ್ಲಿ ಬಂದಾಗ ನನಗೆ ಅನಿಸಿದ್ದುಂಟು. ಮಡದಿಯ ಮುನ್ನಡೆಗೆ ಮುನ್ನುಡಿಯಾಗಿ, ಭರವಸೆಯ ಬೆನ್ನೆಲುಬಾಗಿ ನೀವು ನಿಲ್ಲುವ ಪರಿ ಎಲ್ಲರಿಗೂ ಆದರ್ಶವೇ ಸರಿ. ಬಾಯಿ ತುಂಬಾ ಮಾತನಾಡುತ್ತಾ ನೆನಪಿನಂಗಳದಿಂದ ನೀವು ಹೆಕ್ಕಿ ತರುವ ಅನುಭವದ ಚಿಂತನೆಗಳು ಇಂದಿನಿಂದ ಎಂದಿಗೋ, ಇಲ್ಲಿನಿಂದ ಎಲ್ಲಿಗೋ ಹೋಗಿ ಬರುವಂತೆ ಭಾಸವಾಗುತ್ತದೆ. ಮಕ್ಕಳೊಂದಿಗೆ ಮಗುವಾಗಿ, ಮಡದಿಗೆ ಮಾರ್ಗದರ್ಶಿಯಾಗಿ, ಮನೆ ಮಂದಿಗೆಲ್ಲ ಮಮಕಾರವಾಗಿ, ಭಗವಂತನು ಅತ್ಯಂತ ಪ್ರೀತಿಯಿಂದ ಕಾರುಣ್ಯದಿಂದ ನಿರ್ಮಿಸಿರುವ ಕುಟುಂಬಕ್ಕೆ ಒಡೆಯ ನೀವು. ನಿಮ್ಮ ಮಗಳಂತೆ ನಾನು ಎಂದು ಹೆಮ್ಮೆಯಿಂದ ಹೇಳುವಾಗ ಪ್ರತಿ ಬಾರಿ ಕಣ್ಣಂಚಿನಲ್ಲಿ ಸಂತೋಷದ ಹನಿಗಳು ನನಗೆ ಹೇಳದೆ ಕೇಳದೆ ಬಂದೇ ಬಿಡುತ್ತವೆ. ನೆರೆಯವರು ಎನ್ನುವ ಶಬ್ದಕ್ಕೆ ಮೀರಿದ ನಂಟು ನಮ್ಮದು. ನನ್ನ ಮಕ್ಕಳನ್ನು ನೀವು ಆಡಿಸುವಾಗ ನನ್ನ ತಂದೆ ಬದುಕಿದ್ದರೆ ಹೀಗೆ ಆಡಿಸುತ್ತಿರುತ್ತಿದ್ದರೇನು ಅಂತ ನನಗೆ ಯಾವಾಗಲೂ ಅನಿಸುತ್ತದೆ. ಕೆಲವೊಮ್ಮೆ ಮನದ ಭಾವನೆಗಳು ಮಾತಿನಲ್ಲಿ ಹೇಳಲಾದಾಗ ನಾ ಬರೆಯುವುದುಂಟು. ಆದರೆ ಬರೆಯಲು ಆಗದ ಭಾವನೆ ನಿಮ್ಮ ಮಾಮಿ ಹಾಗೂ ನಿಮ್ಮೆಲ್ಲರೊಂದಿಗೆ ಬೆಳೆದಿದೆ. ನಾನು ಮೊದಲು ನಿಮ್ಮನ್ನು ನೋಡಿದ್ದು ರಾಯರ ಗುಡಿಯಲ್ಲಿ, ಅದು ನನ್ನ ಮೇಲಿರುವ ರಾಯರ ಅನುಗ್ರಹಕ್ಕೆ ಸಾಕ್ಷಿ. ಅಮೃತ ಸುಧೆಯಂತೆ ಇರುವ ಅಮೃತ ಮಾಮಿಯವರ ಪ್ರೀತಿ ಇದಕ್ಕೆ ಕಾರಣ ಎನ್ನುವುದು ನಾನು ಮರೆಯುವಂತಿಲ್ಲ. ಹುಟ್ಟು ಹಬ್ಬದ ಸಂವತ್ಸರಗಳ ಸರಣಿ ಮುಗಿಯದಿರಲಿ, ನಿಮಗೆ ಭಗವಂತ ಆಯುಷ್ಯದೊಂದಿಗೆ ಆರೋಗ್ಯವನ್ನು ಕೊಡಲಿ ಎಂದು ಇಚ್ಛಿಸುವ ನಿಮ್ಮ ಮಗಳಾದ ಅಶ್ವಿನಿ ಹರೀಶ್ ಹಾಗೂ ಪರೀಕ್ಷಿತ್ ಮತ್ತೆ ವಿಶ್ವಜ್ಞೆ, ಚಿರವಾಗಿರಲಿ ಭಾವಬಂಧ.